ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದ ಟೇಸ್ಟಿ ಆಗಿರುವಂತ ಒಂದು ರಸಮ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಟೊಮೊಟೊ ರಸಮ್. ಈ ಮಳೆಗಾಲದಲ್ಲಿ ಟೊಮೊಟೊ ರಸಮ್ ನ ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಆ ಸ್ಟೈಲ್ ಅಲ್ಲಿ ನಾನು ಇವತ್ತು ಈ ರಸಮ್ ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಅಷ್ಟೇ ತುಂಬಾ ಸುಲಭ. ನೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಜಾರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಖಾರ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು. ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಮೀಡಿಯಂ ಸೈಜಿಂದು 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದಾಗಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ರಸಮಿ ಮಾತ್ರ ಸಿಪ್ಪೆ ತೆಗೆದಂಗೆ ಹಾಗೆ ಹಾಕೋಬೇಕು. ಕೊತ್ತಂಬರಿ ಸೊಪ್ಪನ್ನ 2 ಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಳೆ ದಂಟಿರತ್ತಲ್ಲ ಅದನ್ನ ರುಬ್ಕೊಳ್ಳೋಕ್ಕೆ, ಮತ್ತೆ ಬರೀ ಕೊತ್ತಂಬರಿ ಸೊಪ್ಪನ್ನ ರಸಮಿಗೆ ಲಾಸ್ಟಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 1 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇದು ಖಾರ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಟೊಳ್ಳು ಮೆಣಸಿನ್ಕಾಯಿ ಅಂತಾರಲ್ಲ ಅದು, ಖಾರ ಇರೋ ಮೆಣಸಿನ್ಕಾಯಿ ಇತ್ತಂದ್ರೆ 1/2 ಹಾಕೊಳ್ಳಿ ಸಾಕು. ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದನ್ನ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಫುಲ್ಲು ಫೈನ್ ಪೌಡ್ರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ರಸಮಿಗೆ. ನೋಡಿ ಇದು ರೆಡಿ ಇದೆ. ನೆಕ್ಸ್ಟು ಟೊಮೊಟೊನ ಕ್ಯೂಚ್ಕೊಳ್ಬೇಕು. ಅದಕ್ಕೆ ಈ ರೀತಿ ಒಂದು ಅಗಲ ಇರೋ ಪಾತ್ರೆ ತೊಗೊಳ್ಳಿ. ಇದಕ್ಕೆ ನಾನು ಹಣ್ಣಾಗಿರೋ, ಚೆನ್ನಾಗಿ ಹಣ್ಣಾಗಿರೋಂಥ ಮೀಡಿಯಂ ಸೈಜಿಂದು 4 ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ನೀವು ಸಿಹಿ ಟೊಮೊಟೊನ ಯೂಸ್ ಮಾಡಿನೂ ಮಾಡ್ಬೋದು. ಸಿಹಿ ಟೊಮೊಟೊನ ಹಾಕೊಳ್ಳೋದಿತ್ತು ಅಂದರೆ 5-6 ಟೊಮೊಟೊನ ಹಾಕೋಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊನ ಯೂಸ್ ಮಾಡ್ತಿರೋದ್ರಿಂದ ಹುಣಸೆಹಣ್ಣಿನ ಕ್ವಾಂಟಿಟಿ ಕಡಿಮೆ ಹಾಕೊಳ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸಿಹಿ ಟೊಮೊಟೊನ ಯೂಸ್ ಮಾಡ್ತಿದ್ರೆ ಅಂದರೆ ಹುಣಸೆಹಣ್ಣಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತರಿತರೆ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಹಾಗೆಯೇ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ಒಗ್ಗರಣೆಗೆ ಹಿಂಗೆ ಹಾಕಿಲ್ಲ ನಾನು, ಇದರಲ್ಲೇ ಚಿಟ್ಕೆ ಅಷ್ಟು ಹಿಂಗೆ ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ ಈ ರೀತಿ ಕೈಯಲ್ಲಿ ಕ್ಯೂಚ್ಕೋಬೇಕು. ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಇರೋದ್ರಿಂದ ಈಸಿ ಇರುತ್ತೆ. ಟೊಮೊಟೊ ಹಣ್ಣಿರಲಿಲ್ಲ ಅಂದರೆ ಮಾತ್ರ ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಕೈಯಲ್ಲೇ ಕ್ಯೂಚಿ ಮಾಡ್ಕೊಳ್ಳೋದ್ರಿಂದ ರಸ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ ಮತ್ತು ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಲ್ಲಿ ಮಾತ್ರ ಹಾಕೊಳ್ಳೋಕೆ ಹೋಗಬೇಡಿ. 1.25 ಲೀಟ್ರಷ್ಟು ನೀರು ಹಾಕಿ ಇದನ್ನ ಕ್ಲೀನಾಗಿ ಕೈಯಲ್ಲೇ ಕ್ಯೂಚ್ಕೊಳ್ಬೇಕು. ನೋಡಿ ಈ ರೀತಿ ಟೊಮೊಟೊ ಹಣ್ಣೆಲ್ಲ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಇದರಲ್ಲಿರೋ ಎಕ್ಸ್ಟ್ರಾ ಇರೋ ಟೊಮೊಟೊ ಎಲ್ಲ ತೆಗಿಯೋಕೆ ಹೋಗ್ಬಾರ್ದು, ಯಾಕಂದರೆ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾರೆ ರಸ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಉಳಿದಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ಉಪ್ಪು ಹುಳಿ ಚೆಕ್ ಮಾಡ್ಕೊಳ್ಳಿ. ಇವಾಗಲೇ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಒಳ್ಳೆ ಅರೋಮನೂ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಇದೆ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಹಳ್ಳಿ ಶೈಲಿಯಲ್ಲೇ ಮಾಡ್ತಿರೋದ್ರಿಂದ ಹಣ್ಣಿನ ಕಡಾಯಲ್ಲಿ ಮಾಡ್ತಾ ಇದ್ದೀನಿ, ನೀವು ನಾರ್ಮಲ್ ಪಾತ್ರೆಯಲ್ಲೂ ಸುದ್ದ ಮಾಡ್ಕೋಬೋದು. 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಿದ್ದು 1/2 ಒಣಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೋಬೋದು ರಸಮಿಗೆ, ಹಿಂಗನ್ನ ನೀವು ಒಗ್ಗರಣೆಗೂ ಹಾಕ್ಕೋಬೋದು. ನೆಕ್ಸ್ಟು ನಾವು ರೆಡಿ ಮಾಡಿಟ್ಟಿರುವಂಥ ರಸಮ್ ಹಾಕ್ಕೊಳ್ಳೋಣ. ಇದಕ್ಕೆ 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಳ್ಳಿ. ಈಗ ಉಪ್ಪು ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ. ಈಗ ಗ್ಯಾಸ್ನ ಲೋ ಟು ಮೀಡಿಯಂ ಸಿಮ್ಮಲ್ಲಿಟ್ಟು ಒಂದು ಕುದಿ ಬರೋ ತನಕ ಬಿಡಬೇಕು. 3-4 ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಮೇಲೆ ನೊರೆ ಕಟ್ಟಿದೆ, ಅಂದರೆ ಕುದಿ ಬರ್ತಾ ಇದೆ ಅಂತ. ಈ ಥರ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಗ್ಯಾಸ್ನ ಮೀಡಿಯಮ್ ಟು ಹೈ ಫ್ಲೇಮ್ ಇವೆರಡರ ಮಧ್ಯದಲ್ಲಿಟ್ಟು ಒಂದೇ ಕುದಿ ಬರೋ ತನಕ ಬಿಡಬೇಕು. ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೊಮೊಟೊನು ಚೆನ್ನಾಗಿ ಕುಕ್ ಆಗುತ್ತೆ. ಈ ರೀತಿ ಒಂದು ಕುದಿ ಬಂದಿದ ತಕ್ಷಣವೇ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ ಇಷ್ಟೇ, ರಸಮ್ನ ಮಾತ್ರ ತುಂಬ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು. ಈ ರೀತಿ ಒಂದು ಕುದಿ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಸ್ಟವ್ ಆಫ್ ಮಾಡ್ಕೋಬೇಕು. ಬಿಸಿ ಬಿಸಿ ರುಚಿಯಾದ ಹಳ್ಳಿ ಶೈಲಿಯಲ್ಲಿ ರಸಮ್ ಈಗ ರೆಡಿ ಇದೆ. ತುಂಬ ಸೂಪರಾಗಿರುತ್ತೆ. ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ಮಳೆಗಾಲದಲ್ಲಂತೂ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಈ ರಸಮ್ ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನ್ನಿಸ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.